ಪ್ರಜ್ಞಾಂಧ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಂಗಳೂರಿನಿಂದ ಕಲ್ಲಡ್ಕ ಪ್ರಭಾಕರ ಭಟ್ರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಲ್ಲಡ್ಕ ಪ್ರಭಾಕರ ಭಟ್ರೆ, ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ನಿಮ್ಮ ಮೇಲಿನ ಎಷ್ಟು ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡ್ರು? ಯಾವುದು ತಗೊಂಡಿಲ್ಲ, ಯಾವುದು ತಗೊಂಡಿಲ್ಲ, ಯಾವ ಕೇಸನ್ನು ಸರ್ಕಾರ ಹಿಂದೆ ಇಲ್ಲ. ಈಗ ಸರ್ಕಾರ ಹಿಂದೆ ಕೋರ್ಟ್ನಲ್ಲಿ ಆಗಿರುವಂತದ್ದೆಲ್ಲವೂ. ಓಕೆ, ಫೈನ್. ಈಗ ಸಿದ್ದರಾಮಯ್ಯನವರ ಸರ್ಕಾರ ಅಲ್ಪಸಂಖ್ಯಾತರ ಮೇಲಿನ ಕೋಮು ಗಲಭೆ ಮತ್ತು ಇತರೆ ಪ್ರಕರಣಗಳನ್ನು ವಾಪಸ್ ತೆಗೆಯುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಹೇಳಿ, ಇದನ್ನ ಓಲೈಕೆ ರಾಜಕಾರಣ ಅನ್ನಬೇಕು ಏನನ್ನಬೇಕು? ದೇಶದ್ರೋಹದ ಘಟನೆ ಇದು. ದೇಶದ್ರೋಹ, ದೇಶದ ಮತ್ತೊಂದು ವಿಭಜನೆಗೆ ಇವರು ನಾಂದಿ ಹಾಡ್ತಾ ಇದ್ದಾರೆ. ಆ ದೇಶದ ವಿಭಜನೆಗೆ ಮತ್ತೊಮ್ಮೆ ನಾಂದಿ ಹಾಡ್ತಾ ಇದ್ದಾರೆ. ಹೇಗೆ ಸರ್, ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋದು ದೇಶದ್ರೋಹ ಮತ್ತು ದೇಶ ವಿಭಜನೆಗೆ ನಾಂದಿ ಹೇಗಾಗುತ್ತೆ? ಹೌದು ಅನ್ನೋದಾದ್ರೆ ಯಡಿಯೂರಪ್ಪನವರು ಆ ಕೆಲಸ ಮಾಡಿದ್ದಾರೆ. ಖಂಡಿತ ಆಗುತ್ತೆ. ಅವರ ಯಾರು ಮಾಡಿದ್ದಾರೆ? ಯಡಿಯೂರಪ್ಪನವರ ಸರ್ಕಾರ ಇದ್ದಾಗಲೂ ಕೂಡ ಕೇಸ್ಗಳನ್ನು ವಾಪಸ್ ತೆಗೆದಾಗಿದೆ. ಹಿಂದೂಗಳನ್ನು ಹಿಂದೂ ಹಿಂದೂ ಅಂತ ಹೇಳಿ ತೆಗೆದ್ರ? ಹಿಂದೂ ಶಬ್ದವನ್ನು ತೆಗೆದ್ರ ಅವರು? ಇಲ್ಲಲ್ಲ, ಹಿಂದೂ ಶಬ್ದವನ್ನು ತೆಗಿಲಿಲ್ಲಲ್ಲ. ಅನೇಕರನ್ನು ಸರ್ಕಾರ ಬಿಡ್ತಾನೆ ಇರ್ತದೆ, ಅದು ಅಡ್ಡಿಲ್ಲ. ಈ ಶಬ್ದವನ್ನು ಇವರು ಉಪಯೋಗ ಮಾಡ್ತಾ ಇರೋದಕ್ಕೆ ನಮ್ಮದು ವಿರೋಧ ಇರುವಂಥದ್ದು. ಅಲ್ಲ, ಯಾಕೆ ಈ ಶಬ್ದ ಮಾಡಿದ್ದಾರೆ? ಯಾರೋ ಅಮಾಯಕರಿದ್ದಾರೆ, ಅಮಾಯಕರನ್ನು ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ ಅಡ್ಡಿಲ್ಲ. ಅದರ ಮೇಲೆ ಎರಡನೇದಾಗಿ, ಒಂದು ಸಲ ಪೊಲೀಸರಿಗೆ ಅದನ್ನು ಕೊಟ್ಟಿದ್ದಾರೆ, ಪೊಲೀಸರು ಅದನ್ನು ಒಪ್ಕೊಳ್ಳಿಲ್ಲ ಅಂತ ಕಾಣುತ್ತೆ. ಆಮೇಲೆ ಪುನಃ ಎಚ್ಚರಿಕೆಯ ಇದನ್ನು ಮಾಡ್ತಾ ಇದ್ದಾರೆ, ಅಂದರೆ ಪೊಲೀಸರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಇವರು ನೀವು ಮಾಡಲೇಬೇಕು ಅದನ್ನು, ಅಲ್ಪಸಂಖ್ಯಾತರನ್ನು ಬಿಡಬೇಕು ಅಂತ. ಈರಿ ಎಸ್, ಒಂದು ಸಲ ಪೊಲೀಸರಿಗೆ ಪತ್ರ ಬರೆದಾಗ ಉತ್ತರ ಕೊಟ್ಟಿಲ್ಲ. ಯಾಕೆ ಉತ್ತರ ಕೊಟ್ಟಿಲ್ಲ? ಬೇಗ ಉತ್ತರ ಕೊಡಿ ಅಂತ ಎರಡನೇ ಪತ್ರವನ್ನ ಬರೆಯಲಾಗಿರುವಂತದ್ದು ಅಂತ. ಅಜಿತ್ ಅವರಿಗೆ ನನ್ನದೊಂದು ಪ್ರಶ್ನೆ ಇದೆ. ಪ್ರಭಾಕರ್ ಭಟ್ರು ಕೂಡ ಇದ್ದಾರಲ್ಲಿ. ಕಾರ್ತಿಕ್ ಕೊಣಾಜೆ ಒಂದು ಕೇಸ್ ಆಯ್ತು, ಆಯ್ತಾ? ಇದೇ ನಳಿನ್ ಕುಮಾರ್ ಕಟೀಲ್ ಅವರು, ನಾನು ಮಂಗಳೂರಿಗೆ ಅಮಾಯಕ ಮುಸ್ಲಿಂ ಹುಡುಗರು ಅಂದ ತಕ್ಷಣ ಒಂದು ಪ್ರಶ್ನೆ ಇದೆ. ತಂಗಿನೇ ಅಣ್ಣನನ್ನ ಕೊಲೆ ಮಾಡಿಸಿದ್ಲು, ತಂಗಿ ಒಪ್ಕೊಂಡ್ಲು, ಆದ್ರೆ ಅಮಾಯಕ ಹುಡುಗರು ಜೈಲಿಗೆ ಹೋದ್ರು, ಅವ್ರು ಬಿಡುಗಡೆ ಆಗಿದ್ದು ಒಂದು ವರ್ಷ. ಮುಸ್ಲಿಂ ಕಾರಣಕ್ಕೆ ಗೀಮಿದ ಸ್ಟ್ರಾಟಜಿ, ನಾವೇ ಸರ್ಕಾರಕ್ಕೆ ಹೋರಾಡೋಣ. ಅಮಾಯಕ ಹಿಂದೂ ಹುಡುಗರು ಯಾವ್ಯಾವ ಕೇಸಲ್ಲಿ ಸಿಗಾಕೊಂಡು ಒಳಗಡೆ ಇದ್ದಾರೆ ಹೇಳಿ. ಮುಸ್ಲಿಂ ಯುವಕರು ಎಷ್ಟು ಜನ ಇದ್ದಾರೆ, ಎಷ್ಟು ಪರ್ಸೆಂಟ್ ಇದೆ, ಯಾಕಾಗಿದ್ದಾರೆ ಹೇಳಿ. ಚಕ್ರವರ್ತಿ ಚಂದ್ರಚೂಡ ಈಗ ಕೇಸು ಖುಲಾಸೆಯಾಗೋದಕ್ಕೆ ಅಥವಾ ಕೇಸನ್ನ ಕ್ಯಾಬಿನೆಟ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಮುಗ್ಧತೆ ಮಾನದಂಡವಾಗಬೇಕು ಹೊರತು ಧರ್ಮ ಅಲ್ಲ. ಯಾವುದು ಕೋಮುಗಲಭೆ ಕೇಸ್ ಏನಾಗ್ತಾರೆ? ಕೋಮುಗಲಭೆ ಕೇಸ್ ಹಿಂದೂಗಳ ಮೇಲೂ ಆಗಿರುತ್ತೆ, ಮುಸ್ಲಿಮರ ಮೇಲೆ ಮೇಲಿನ ಪ್ರಕರಣ ವಾಪಸ್. ಸಂಕ್ಷಿಪ್ತವಾಗಿ ಕೋಮುಗಲಭೆಗಳಲ್ಲಿ ಮತ್ತು ಇತರೆ ಪ್ರಕರಣಗಳಲ್ಲಿ ಯಾರನ್ ಬಿಡುಗಡೆ? ಮುಗ್ಧ ಅಲ್ಪಸಂಖ್ಯಾತರ ಸಮುದಾಯದವರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳಲ್ಲೂ ಅಭಿಯೋಜನೆಯಿಂದ ಹಿಂಪಡೆಯುವ ಬಗ್ಗೆ. ಈಗ ಇವ್ರು ಹೇಳಿದ್ರು ಕೋಮುಗಲಭೆ ಯಾರ ಮಧ್ಯೆ ನಡೆಯುತ್ತೆ, ಹಿಂದೂ ಮುಸ್ಲಿಮರು ಮಧ್ಯೆ ನಡೆಯುತ್ತೆ, ಇದ್ರ ಜಾರಿಗೆ ಬರುತ್ತೆ, ಜಾರಿಗೆ ಬಂದಾಗ ಏನಾಗುತ್ತೆ? ಮುಗ್ಧ ಅಲ್ಪಸಂಖ್ಯಾತನನ್ನ ಬಿಡ್ತಾರೆ, ಅದೇ ಕೋಮುಗಲಭೆಯಲ್ಲಿರುವಂತ ಹಿಂದೂವನ್ನ ಇವನ್ ಮುಗ್ಧ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ಕನ್ಕ್ಲೂಷನ್ ಸರ್ಕಾರ ಬಂದಾಗ ಹೋಗಿರೋದ್ರಿಂದ ಅವನ ಮೇಲೆ ಕೇಸ್ ಆಗುತ್ತೆ. ಬಂದಿಲ್ಲ ಇದು, ಇದರ ಪರಿಣಾಮ. ಈಗ ರೈತ ಹೋರಾಟಗಾರರು ಇಡೀ ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡ್ತಾರೆ. ಅವರು ಹೋಗಿ ಏನ್ ಕೇಸ್ಗಳು ಹಾಕಿದ್ದಾಗ ಹೋಗಿ ಸರ್ಕಾರದಲ್ಲಿ ಮನವಿ ಮಾಡಿದಾಗ ಗೃಹ ಇಲಾಖೆಯಲ್ಲಿ ರೈತ ಹೋರಾಟಗಾರರ ಮೇಲೆ ಆಗಿರ್ತಕ್ಕಂಥ ಕೇಸ್ಗಳಲ್ಲಿ ಯಾವುದು ತೀವ್ರಗತಿಯಲ್ಲಿ ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿ ಆ ಥರನೇ ಬರೆಯೋದು. ಕನ್ನಡ ಹೋರಾಟಗಾರರ ಮೇಲೆ ಆಗಿರೋ ಕೇಸ್ಗಳಲ್ಲಿ ಗಂಭೀರವಲ್ಲದ ಪ್ರಕರಣಗಳಿದ್ರೆ ಸ್ಪಷ್ಟೀಕರಣ ಕೊಡಿ. ಇಲ್ಲ,
ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ನಿಮ್ಮ ಮಾತನ್ನು ಒಪ್ಕೊಳ್ತೀನಿ. ದಯವಿಟ್ಟು ಮುಗ್ಧ ಹಿಂದೂಗಳ ಮೇಲಿನ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಬರೆದಿರೋ ಪತ್ರನ ತಗೊಂಡು ಬನ್ನಿ ದಯವಿಟ್ಟು. ಚುನಾವಣೆಗಳು ಕಲ್ಲಡ್ಕ ಪ್ರಭಾಕರ್ ಭಟ್ರೆ ಚುನಾವಣೆಗಳ ಕೆಲವೇ ಕೆಲವು ತಿಂಗಳು ಬಾಕಿ ಇದೆ. ಕೋಮು ಗಲಭೆಗಳಲ್ಲಿ ಆರೋಪಿಯಾದವರು ಚುನಾವಣೆ ಹತ್ರ ಬಂದಾಗ ಬಿಡುಗಡೆಯಾಗಿ ಹೊರಗಡೆ ಬಂದು ಬಿಡಬಹುದು ಅನ್ನೋ ಭಾವನೆ ಬಂದ್ರೆ ಲಾ ಅಂಡ್ ಆರ್ಡರ್ ಎಲ್ಲಿಗೆ ಹೋಗುತ್ತೆ ಸರ್? ಖಂಡಿತ ಇದು ಅದನ್ನೇ ಪ್ರಚೋದನೆ ಮಾಡ್ಲಿಕ್ಕೋಸ್ಕರ ಸರ್ಕಾರ ಮಾಡ್ತಾ ಇರುವಂತದ್ದು. ಮುಗಿದಂತ ನಿರ್ಣಯ ಮಾಡುವರು ಯಾರು? ಸಿದ್ದರಾಮಯ್ಯನವರ, ರಾಮಲಿಂಗಾರೆಡ್ಡಿಯವರ? ಅಲ್ಲ, ಕೋರ್ಟ್ ನಿರ್ಣಯ ಮಾಡ್ಬೇಕಾ? ಮುಗಿದಂತ ನಿರ್ಣಯ ಮಾಡುವರು ಯಾರು? ಪೊಲೀಸ್ ಇಲಾಖೆ. ಅದರಲ್ಲಿ ಒಂದು ಶಬ್ದ ಅಲ್ಪಸಂಖ್ಯಾತ ಅಂತ ಸೇರಿಸ್ಕೊಂಡು ಇದು ಪೊಲೀಸ್ ಇಲಾಖೆಗೆ ಬೆದರಿಕೆ ಹಾಕಿ ಇವರೀಗ ಮುಸಲ್ಮಾನರನ್ನು ಬಿಡಬೇಕು ಅಂತ ಹೇಳುವಂತಾರೆ. ಮುಸಲ್ಮಾನರಲ್ಲಿ ಮುಗ್ಧರು ಯಾರು ಅಥವಾ ಇದು ಮಾಡಿದ್ದಾರೆ? ಕೋರ್ಟ್ ನಿರ್ಣಯ ಮಾಡಲಿರಿ. ಹಿಂದೂಗಳಲ್ಲಿ ಯಾರು ಮುಗ್ಧರು ಅಲ್ಲ ಅಂತ ಕೋರ್ಟ್ ನಿರ್ಣಯ ಮಾಡಲಿ. ಆ ಕೋರ್ಟ್ ಇರುವುದು ಯಾಕೆ? ಕೋರ್ಟಿನ ವ್ಯಾಪ್ತಿಯನ್ನು ಮೀರಿ ಇವರು ಕೈ ಹಾಕ್ಲಿಕ್ಕೆ ಹೊರಟಿದಾರಲ್ಲ. ಕ್ಯಾಬಿನೆಟ್ ಪೋಲಿಂಗ್ ಡೇಗಿನ ಮುಂಚೆ ಹಿಂದೂಗಳು ಯಾರೂ ಕೂಡ ಹೊರಗಡೆ ಬಂದು ಓಟ್ ಹಾಕಬಾರದು, ರಾಜ್ಯದಲ್ಲಿ ಗಲಭೆ ಮಾಡ್ಲಿಕ್ಕೆ ಈ ಮುಸ್ಲಿಂ ಪುಂಡ್ರನ್ನ ರಸ್ತೆಯಲ್ಲಿ ಬಿಡಬೇಕು ಅನ್ನೋದು. ಅಬ್ದುಲ್ ಮಜೀದ್ ಅವರೇ, ಈ ಸುತ್ತೋಲೆ ಒಂದು ರೀತಿಯಲ್ಲಿ ತಮಗೆ ಬಿಸಿ ತುಪ್ಪ ಆಗಿದೆ. ಬಿಡುಗಡೆ ಆಗಬೇಕಾಗಿರುವಂತವರು ಮುಸ್ಲಿಂ ಯುವಕರು, ಮಾಡ್ತಾ ಇರುವಂತದ್ದು ತಮ್ಮ ರಾಜಕೀಯ ವೈರಿ ಅಂತ ತಾವು ಹೇಳುವಂತ ಕಾಂಗ್ರೆಸ್. ಹಿಂಗಾಗಿ ಇದನ್ನ ವಿರೋಧಿಸಬೇಕೋ ಬೆಂಬಲಿಸಬೇಕೋ ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ ನೀವು. ನಾವೊಂದು ಕನ್ಫ್ಯೂಸ್ ಅಲ್ಲಿಲ್ಲ, ನಾವು ಅವ್ರಿಗೆ ಕ್ಲಿಯರ್ ಆಗಿದ್ದೇವೆ. ತೇಜಸ್ವಿ ಸೂರ್ಯ ಅವರು ಮಾತಾಡಿದ್ರೆ ನಮಗೆ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಸುವರ್ಣ ಚಾನೆಲ್ ನ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನೀವುಗಳು ಸ್ಕ್ರೀನ್ ನಿಮಗೆ ಇಲ್ಲಿ ಮಾತ್ರ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ವಾಪಸ್ ತಗೊಂಡ ಕೇಸ್ಗಳ ಬಗ್ಗೆ ಅಲ್ಲಿ ರೆಫರ್ ಮಾಡ್ತಾ ಇದ್ರೆ ನಿಮ್ಮ ಸ್ಕ್ರೀನ್ ನಲ್ಲಿ 175 ಕೇಸ್ಗಳಲ್ಲಿ ಪಾಪ್ಯುಲರ್ ಫ್ರಂಟ್ ಮತ್ತು KFDA ಕೇಸ್ಗಳನ್ನು ವಾಪಸ್ ತಗೊಂಡಿದ್ದಾರೆ ಅಂತ ನಿಮ್ಮ ಸ್ಕ್ರೀನ್ ನಲ್ಲಿ ತೋರಿಸ. ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾನು ಕಳೆದ 4 ಬಾರಿ ನಿಮ್ಮ ಮೇಲೆ ಹೇಳಿದ್ದೇನೆ, ನೀವು ಸ್ಟಡಿ ಮಾಡಿ, ಒಂದು ಜವಾಬ್ದಾರಿ ಸ್ಟಡಿ ಮಾಡಿ. ನಾನು ಹೇಳ್ತೇನೆ ಕೇಳಿ, ನಿಮಗೆ 175 ಕೇಸ್ಗಳಲ್ಲಿ ತಗೊಂಡಂತ ಕೇಸ್ಗಳಲ್ಲಿ ಅದರಲ್ಲಿ ಒಟ್ಟು 1347 ಮುಸಲ್ಮಾನರು ಮತ್ತು 530 ಹಿಂದೂಗಳು ಸೇರಿದ್ದಾರೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇವಲ 2 ಕೇಸ್ಗಳನ್ನು ಮಾತ್ರ ವಾಪಸ್ ತಗೊಳ್ಳಲಾಗಿದೆ. ಇವತ್ತಿನ ಚರ್ಚೆ ಅಬ್ದುಲ್ ಮಜೀದ್ ಅವರೇ, 175 ಕೇಸ್ ವಾಪಸ್ ಪಡೆದಿರುವ ಬಗ್ಗೆ ಆ ಕೇಸ್ಗಳಲ್ಲಿ ಪ್ರಮೋದ್ ಮುತಾಲಿಕ್ ಅವರ 3 ಕೇಸ್ಗಳನ್ನ ವಾಪಸ್ ತಗೊಂಡಿದ್ದಾರೆ. ಇವತ್ತಿನ ಅಬ್ದುಲ್ ಮಜೀದ್ ಅವರೇ, ಅಬ್ದುಲ್ ಮಜೀದ್ ಅವರೇ, ಅಬ್ದುಲ್ ಮಜೀದ್ ಅವರೇ, ಪಡೆದಿರುವ ಟಿ ಜಯಚಂದ್ರ ಅವರ ಹೇಳಿಕೆ ನಮ್ಮ ಹತ್ರ ಇದೆ. ಕ್ವಶನ್ ಮಾಡೋದಿದ್ರೆ ಟಿವಿ ಜಯಚಂದ್ರ ದಾಖಲೆಯನ್ನು ಇಟ್ಟು ಹೇಳಿ, 6 ತಿಂಗಳಾಯ್ತು ಇದನ್ನ ಹೇಳೋದು. ಐ ಆಬ್ಜೆಕ್ಟ್, ನೀವು ಇದನ್ನ ಪ್ರಚಾರ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಈ ಚರ್ಚೆಯ ಭಾಗವಾಗಿದ್ದಕ್ಕಾಗಿ. ಇದನ್ನ ನಾನು ಕೋಮುವಾದ ಅಂತ ಕರಿತೀನಿ. ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳುವ ಅಧಿಕಾರ ಕ್ಯಾಬಿನೆಟ್ಗೆ ಇದೆ, ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ವಾಪಸ್ ತೆಗೆದುಕೊಳ್ಳೋದಕ್ಕೆ ಆರೋಪಿಗಳ ಮುಗ್ಧತೆ ಮಾನದಂಡವಾಗಬೇಕೇ ಹೊರತು ಅವರ ಜಾತಿ ಅಥವಾ ಧರ್ಮ ಅಲ್ಲ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.